ಎಲ್ರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಬಿಳಿ ಬಟಾಣಿದು ಘಶಿ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ವೆಜಿಟೇಬಲ್ಸ್ ಏನೂ ಹಾಕಿಲ್ಲ. ಇಷ್ಟು ದಿವಸ ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಲೇಬೇಡಿ. ಆವಾಗ ನಾನು ಹಾಕಿರುವಂಥ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದೆ, ನೀವೇ ಈ ರೆಸಿಪಿಗಳನ್ನು ಮೊದಲು ನೋಡ್ಬೋದು. ಈಗ ಏನೇನು ಬೇಕು ಅಂತ ನೋಡೋಣ. 1 ಕಪ್ಪು ಬಿಳಿ ಬಟಾಣಿ ಕಾಳು, ಅದು ಮತ್ತು ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಹಾಕಬೇಕು. ಅದು ನೋಡಿ, ನಾನು ರಾತ್ರಿ ಇಡೀ ನೆನೆಸಿಟ್ಟಿದ್ದೀನಿ. ಈ ಬಿಳಿ ಬಟಾಣಿ ಇದೆಯಲ್ಲ, ಇದೇನು ಅಂತಂದರೆ ಹಸಿರು ಬಟಾಣಿ ಇದೆಯಲ್ಲ, ಅದು ತುಂಬ ಮೆಚೂರ್ ಆದಮೇಲೆ ಅದನ್ನು ಒಣಗಿಸಿರೋದು. ಕೊತ್ತಂಬರಿ ಬೀಜ, ಹಾಗೆ ನೀರುಳ್ಳಿ ಕಟ್ ಮಾಡಿರೋದು, ಹಾಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೆ ಮೆಣಸಿನ್ಕಾಯಿ ತೊಗೋಬಹುದು. ಹಾಗೆ ಸ್ವಲ್ಪ ತೆಂಗಿನ ತುರಿ 1/2 ಕಪ್ಪು, ಹುಣಸೆಹಣ್ಣು, ಸೋಂಪು ಕಾಳು ಮತ್ತು 1 ಇಂಚು ದಾಲ್ಚಿನ್ನಿ ಚೂರು, ಹಾಗೆ ಜೀರಿಗೆ, ಇಷ್ಟೆಲ್ಲ ಐಟಮ್ಸು ಮಸಾಲೆ ಮಾಡಲಿಕ್ಕೆ ಬೇಕು. ಹಾಗೆಯೇ ನೋಡಿ, ಒಗ್ಗರಣೆಗೆ ಸಾಸಿವೆ, ಮತ್ತು ಗಾರ್ನಿಷ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಡಿಶ್ಗೆ, ಮತ್ತು ಕರ್ಬೇವಿನ ಸೊಪ್ಪು, ಮತ್ತು ಇದು ಎರಡೂ ಒಟ್ಟಿಗೆ ಒಗ್ಗರಣೆಗೆ, ಇದು ಅದು ಗಾರ್ನಿಷಿಂಗ್ಗೆ ಇದು ಹಾಕಲಿಕ್ಕೆ. ರಾತ್ರಿ ಇಡೀ ನೆನೆಸಿರುವಂಥ ಬಿಳಿ ಬಟಾಣಿನ ಕುಕ್ಕರ್ಗೆ ಹಾಕ್ಕೊಳ್ಳಿ, ಅದಕ್ಕೆ ಉಪ್ಪು ಒಂದು ಸ್ವಲ್ಪ, ಹಾಗೆಯೇ ನೀವು ಅರಶಿನ ಪುಡಿ 1/4 ಟೀಸ್ಪೂನು, ನೀವು ಯಾವ ಎಣ್ಣೆ ಬಳಸ್ತೀರೋ ಅದನ್ನು 1 ಟೀಸ್ಪೂನ್ ಹಾಕ್ಕೊಳ್ಳಿ. ಈ ಮತ್ತು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡಬೇಕಾಗುತ್ತೆ. ಇದು ನ್ಯೂಟ್ರಿಷನ್ ಮತ್ತು ವಿಟಮಿನ್ ಬಾಂಬ್. ಯಾವುದು ಬಿಳಿ ಬಟಾಣಿ ತುಂಬ ಒಳ್ಳೆಯದು ಹೆಲ್ತಿಗೆ ನಮಗೆ. ಇದು ನಮ್ಮದು ಕೆಂಪು ಬ್ಲಡ್ ಸೆಲ್ಸನ್ನು ಜಾಸ್ತಿ ಮಾಡುತ್ತೆ ನಮ್ಮ ದೇಹದಲ್ಲಿ. ಇದನ್ನು ಸಾಫ್ಟ್ ಆಗೋ ತನಕ ಕುಕ್ ಮಾಡಿ. ಈಗ ನೋಡಿ, ಸಾಫ್ಟ್ ಆಗಿದೆ. ಇದು ಸುಸ್ತಾಗೋದನ್ನು ಮತ್ತು ಮನುಷ್ಯನಿಗೆ ವೀಕ್ನೆಸ್ ಆಗೋದನ್ನು ಎಲ್ಲ ಕಡಿಮೆ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನೋಡಿ ತೋರಿಸ್ತಾ ಇದ್ದೀನಿ, ನೋಡಿದ್ರಲ್ಲ ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಟ್ಟಿದೆ. ಇದು ಮತ್ತು 7.5% ನಮಗೆ ದಿವಸಕ್ಕೆ ಬೇಕಾಗಿರುವಂತಹ ಐರನ್ ಅಂದರೆ ಕಬ್ಬಿಣವನ್ನು ಕೊಡ್ತದೆ. ಈಗ ನಾವು ಮಸಾಲೆಯನ್ನು ತಯಾರು ಮಾಡೋಣ. ಇದಕ್ಕೆ 2-3 ಟೀಸ್ಪೂನು ಎಣ್ಣೆನ ಒಂದು ಪ್ಯಾನ್ಗೆ ಹಾಕ್ಕೊಳ್ಳಿ, ಮತ್ತು ಬಿಸಿ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ 1/4 ಟೀಸ್ಪೂನು ಕೊತ್ತಂಬರಿ ಬೀಜ ಹಾಕ್ಕೊಳ್ಳಿ, ಹಾಗೆ 1 ಇಂಚು ಸಿನಮನ್ ಪೀಸು ಅಂದರೆ ಚಕ್ಕೆ ಪೀಸು, ಹಾಗೆ 2 ಚಿಟಿಕಿ ಜೀರಿಗೆ. ಇದು ಒಂದು ವಿಶೇಷ ರೆಸಿಪಿ, ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ. 1/4 ಟೀಸ್ಪೂನು ಸೋಂಪು ಕಾಳು, ಇಷ್ಟೆಲ್ಲ ಹಾಕ್ಬಿಟ್ಟು ಅದನ್ನು ಒಂದು 1/2 ನಿಮಿಷ 30 ಸೆಕೆಂಡ್ ತನಕ ಕೈ ಆಡಿಸ್ಕೊಳ್ಳಿ. ಅದು ಸ್ವಲ್ಪ ಚೆನ್ನಾಗಿ ಹುರಿದು ಬರಲಿ. ನನ್ನ ಚಾನಲ್ಗೆ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಅದಕ್ಕೆ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಮೆಣಸಿನ್ಕಾಯಿ ಚೆನ್ನಾಗಿ ಉಬ್ಬಿ ಬರುವ ತನಕ, ಹುರಿದು ಬರುವ ತನಕ ಕೈ ಆಡಿಸ್ಕೊಳ್ಳಿ. ಉಬ್ಬಿ ಬರಲಿ, ಅದು ಚೆನ್ನಾಗಿ ಹುರಿದು ಬರಲಿ. ಹುರಿದು ಬರದೇ ಇದ್ದರೆ ಹಸಿ ವಾಸನೆ ಬರುತ್ತೆ. ಈಗ ಅದಕ್ಕೆ ಸಣ್ಣದು ಒಂದು ನೀರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ, ಮತ್ತು ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅದು ಬಾಡಿ ಬರಬೇಕು ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಷ್ಟರ ತನಕ ಕೈ ಆಡಿಸ್ಕೊಳ್ಳಿ. ಆಯಿತು ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಇದೆ, ಕಾಣುತ್ತಲ್ವ ನಿಮಗೆ, ಪರ್ಫೆಕ್ಟಾಗಾಯಿತು ನೋಡಿ. ಈಗ ಮಾಡ್ತಾ ಮಾಡ್ತಾ ಆಗುತ್ತೆ ನೋಡಿ ಅಲ್ವಾ. ಈಗ ಅದಕ್ಕೆ ನಾನು ಹುಣಸೆಹಣ್ಣಿನ ಚೂರು ಅದರಲ್ಲೇ ಹಾಕ್ಬಿಟ್ಟಿದ್ದೀನಿ ಹುರಿದು ಬರಲಿ ಅಂತ. ಹಾಗೆ 1/2 ಕಪ್ಪು ತೆಂಗಿನಕಾಯಿ ತುರಿ, ಅದನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಮೀಡಿಯಮ್ ಕೂಡ ಮಾಡೋದು ಬೇಡ ಫ್ಲೇಮು. ಒಂದು 2-3 ನಿಮಿಷ ತಾಗುತ್ತೆ ತೆಂಗಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹುರಿದು ಬಂದ್ಬಿಡ್ತು, ಅದರ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಕಲರ್ ಚೇಂಜ್ ಆಯಿತು. ಈಗ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದಮೇಲೆ, ಪೂರ್ತಿ ತಣ್ಣಗಾದಮೇಲೆ ಕಲರು ಚೇಂಜ್ ಆಯಿತು ನೋಡಿ ಅಲ್ವಾ. ಪೂರ್ತಿ ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ನೋಡಿ ಹಾಕಿಟ್ಟಿದ್ದೀನಿ. ಅದಕ್ಕೆ 1 ಚಿಟಿಕಿ ಅಂದರೆ 1/5 ಟೀಸ್ಪೂನು ಅದಕ್ಕೆ ಅರಶಿನ ಪುಡಿ ಹಾಕಿ, ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫೈನಾಗಿ ಗ್ರೈಂಡ್ ಮಾಡಿ. ಈಗ ಇನ್ನೊಂದು ಪ್ಯಾನ್ಗೆ 2-3 ಟೀಸ್ಪೂನ್ ಎಣ್ಣೆ ಹಾಕಿ ಅದು ಬಿಸಿ ಆಗತ್ತಲು ಅದಕ್ಕೆ 1/4 ಟೀಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಎರಡೂ ಒಟ್ಟಿಗೆ ಚೆನ್ನಾಗಿ ಹುರಿದು ಬರಲಿ. ಅದು ಚಟಪಟ ಆಗಲಿ, ಇದು ಕೂಡ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಅದರದ್ದು ಕೂಡ ಪರಿಮಳ ಬಿಡಲಿ. ಈಗ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಎರಡೂ ಹುರಿದಿದೆ ಅಂತಂದ್ಬಿಟ್ಟು.
ಅದಕ್ಕಿವಾಗ ನಾವು ರುಬ್ಬಿ ಇಟ್ಟಿದ್ದೀವಲ್ಲ ಆ ಮಸಾಲೆನ ಅದಕ್ಕೆ ಹಾಕ್ಕೊಳ್ಳಿ. ಮತ್ತೆ ಅದನ್ನು ಅದರಲ್ಲಿ ಚೆನ್ನಾಗಿ ಕೈಯಾಡಿಸ್ಕೊಳ್ಳಿ. ಅದರ ನೀರಿನಂಶ ಎಲ್ಲ ಹೋಗಿಬಿಟ್ಟು ಅದು ಸ್ವಲ್ಪ ದಪ್ಪಗಾಗಿ ಬರಲಿ. ಮತ್ತು ಎಣ್ಣೆ ಬಿಡಲಿ ಸೈಡಿಗೆ. ನೋಡಿ ಅದು ದಪ್ಪಗಾಗ್ತಾ ಬರುತ್ತೆ. ಈಗ ಕೈಯಾಡಿಸ್ತಾ ಇದ್ದರೆ ದಪ್ಪಗಾಗ್ತಾ ಬರುತ್ತೆ. ನೋಡಿ ಇವಾಗ ಸೈಡಲ್ಲಿ ಎಣ್ಣೆ ರಿಲೀಸ್ ಆಗಿದೆ. ನೋಡಿ ಕಾಣತ್ತಲ್ವಾ, ಕಾಣ್ತಾ ಇದೆ ಅಲ್ವಾ. ಈಗ ಅದಕ್ಕೆ ನಾವು ಬೇಯಿಸಿರುವಂತಹ ಬಿಳಿ ಬಟಾಣಿ ಹಾಕಿ. ಬಿಳಿ ಬಟಾಣಿ ಅಂತೂ ನಿಜವಾಗಲೂ ವಿಟಮಿನ್ ಬಾಂಬ್, ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೆಲ್ತಿಗೆ. ನಮಗೆ ಮುಂಚಿನ ಕಾಲದಲ್ಲಿ ಏನಾಗ್ತಿತ್ತು, ಇವಾಗ ನೀರು ಹಾಕ್ಬಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ. ಮುಂಚಿನ ಕಾಲದಲ್ಲಿ ಹಸಿರು ಬಟಾಣಿ ಸಿಗದೇ ಇರಬೇಕಾದ್ರೆ ಇದನ್ನೇ ಆಲ್ಟರ್ನೇಟಿವ್ ಆಗಿ ಉಪಯೋಗಿಸ್ಕೋತಾ ಇದ್ವಿ. ಈಗ ನಮಗೆ ಫ್ರೋಝನ್ ಸಿಗುತ್ತೆ. ಈಗ ಅದಕ್ಕೊಂದು ಮಸಾಲೆಗೆ ಒಳ್ಳೆ ಒಂದು ಮಿಕ್ಸ್ ಕೊಡಿ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು, ಯಾಕಂದರೆ ಇದು ಆರಿದ ಹಾಗೆ ಗಟ್ಟಿ ದಪ್ಪ ಆಗಿ ಬಂದ್ಬಿಡತ್ತೆ. ಸೊ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯ್ತಲ್ಲ, ದಪ್ಪ ಆಗಿದೆ ಅದೀಗ. ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಅದಕ್ಕೀಗ. ನೋಡಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡೆ ನಾನು, ಇನ್ನೊಂದು ಕಪ್ಪಷ್ಟು ನೀರು ಹಾಕ್ಕೊಂಡೆ. ಯಾಕಂದರೆ ಅದು ದಪ್ಪಗಾಗ್ಬಿಟ್ಟು ಆಮೇಲೆ ತಿನ್ನೋಕ್ಕೆ ಆಗಲ್ಲ ಉಳಿದಿದ್ದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ ಮತ್ತೆ ಕವರ್ ಅಂಡ್ ಕುಕ್ ಮಾಡಬೇಕಾಗುತ್ತೆ 2 ನಿಮಿಷ ತನಕ. ಯಾಕಂದರೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಗಬೇಕಲ್ಲ ನಾವು ಮಸಾಲೆ ಹಾಕಿದ್ಮೇಲೆ. ಅದರಿಂದ 2 ನಿಮಿಷ ತನಕ ಕವರ್ ಅಂಡ್ ಕುಕ್ ಮಾಡಿ. ಈಗ ನೋಡಿ ಬಟಾಣಿ ಘಸಿ ಬಾಯ್ಲ್ ಆಗ್ತಾ ಇದೆ. ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ನೋಡಿ ನಾನು ಇದಕ್ಕೆ ವೆಜಿಟೇಬಲ್ ಆಲೂಗಡ್ಡೆ ಗಿಲುಗಡೆ ಏನೂ ಹಾಕಿಲ್ಲ, ಪರ್ಪಸ್ಲಿ ಹಾಕಿಲ್ಲ. ಹಸಿರು ಬಟಾಣಿ ಹಾಕಿದಾಗ ಹಾಕ್ತೀನಿ, ಇದಕ್ಕೆ ನಾನು ಹಾಕಿಲ್ಲ. ಆದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ಫೈನಲಿ ಒಂದು ಸತಿ ಮಿಕ್ಸ್ ಕೊಡಿ. ಈಗ ಘಸಿ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ. ಮುಂಚೆ ಎಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇರಲಿಲ್ಲ. ಈ ಕೊತ್ತಂಬರಿ ಸೊಪ್ಪು ನಮಗೆ ಜೀವಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದ್ಬಿಟ್ಟು ನಾವು ಪ್ರತಿಯೊಂದರಲ್ಲಿಯೂ ಕೊತ್ತಂಬರಿ ಸೊಪ್ಪನ್ನ ಉಪಯೋಗಿಸ್ತೀವಿ. ಈಗ ರೆಡಿ ಆಯಿತು ನಿಮಗೆ. ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ, ಅನ್ನದ ಜೊತೆಗೆ ಫಸ್ಟ್ ಕ್ಲಾಸಾಗಿರುತ್ತೆ. ಲಂಚ್ ಸೈಡ್ ಡಿಶ್ ಆಗಿ ಕೂಡ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.